Let's go ahead. ಇನ್ನೊಂದ್ ಸಾರಿ ಹೇಳಿ. ಯಾರ್ಲ ಅವಳು ಹುಡುಗಿ? ದೇವ ಇದ್ದಂಗಳೆ ಒಂದ್ ಮಣ ಮೇಕಪ್ ಹಾಕೊಂಡು ಸಾಲ್ದ ಅಂತಂದ್ ರೈತರ ಪರವಾಗಿ ಹೋರಾಟ ಮಾಡ್ತಾ ಇರೋ ನಮ್ಮ ಅಪ್ಪಾಜಿ ಅವ್ರಿಗೆ ಅವಿವೇಕಿ ಅಂದಾರಲ್ಲ ಬಿಸಿ ಪಾಟೀಲ್ ಸರ್, ಕೃಷಿ ಸಚಿವರು, ಯಾವ ಬೋಳೆ ಮಗ ಹೇಳಿದಾರೆ? ಮೊದ್ಲ ತಾವು ದೊಡ್ಡ ಅವಿವೇಕಿ ಅಂತ ಬುದ್ಧಿ ಹೇಳ್ಬೇಕು ಅವ್ರು. ಇಲ್ಲಡ ಇಡೇ ಕರ್ನಾಟಕನ ನೋಡ್ಲಿ ಅವ್ರು, ಅವ್ರು ಎಂತ ಇಲ್ಲಡ ತಮ್ಮ ಸೀಟ್ಗೋಸ್ಕರ ನಾನು ಒಂದ್ ಸಚಿವ ಸ್ಥಾನಕ್ಕೋಸ್ಕರ ರಾಜೀನಾಮೆ ಕೊಟ್ಟು ಒಂದ್ ಪಕ್ಷದಿಂದ ಇನ್ನೊಂದ್ ಪಕ್ಷಕ್ಕೆ ಬಂದಾರ. ತಮಗದ ಕಬರ್ ಇರ್ಲಿ, ನಾಚಿಕೆ ಬರ್ಲಿ, ನಮ್ಮ ಸರ್ ಮಾತಾಡತ್ತಾರಲ್ಲ ನಾಚಿಕೆಟ್ರ ಅವರು, ಮೊದ್ಲ ಅವ್ರಿಗೆ ಸಾರಿ ಕೇಳಿ. ಸಾರಿ ಕೇಳಿಲ್ಲ ಅಂದ್ರೆ ಆಗೋ ರಾತ್ರಿ ಧರಣಿ ಅವ್ರ ಸಂಬಂಧನ. ಏ ಭುಜಂಗ ಬರ, ಒಂದು ಉಗ್ರ ಹೋರಾಟ ಉಂಟು. ಬಿ ಸಿ ಪಾಟೀಲ್ ಅವರ ವಿರುದ್ಧ ಏನಕ್ಕೆ ಅಷ್ಟೊಂದು ಅಸಮಾಧಾನ ತಮಗೆ? ಎಲ್ಲಿ ಅವರು ಅಸಮರ್ಥರಾದ್ರು ಅನ್ನುವಂಥದ್ದು ತಮ್ಮ ಅಸಮರ್ಥರಾದರಲ್ಲ, ತಾವು ರೈತರಿಗೆ ಒಂದು ಒಳ್ಳೇದು ಮಾಡೋ ಹಂಗಿದ್ರ ಮಾಡ್ಬೇಕು. ರೈತರ ಪರವಾಗಿ ನಮ್ಮ ಅಪ್ಪಾಜಿ ಅವರು ಹಗಲು ಇರುಳು 45 ವರ್ಷದಿಂದ ಹೋರಾಟ ಮಾಡ್ಕೊಂತ ಬಂದ ಅವ್ರಿಗೆ ಅವಿವೇಕಿ ಅಂದ್ರಲ್ಲ, ಅವ ಮೊದ್ಲ ದೊಡ್ಡ ಅವಿವೇಕಿ ನನ್ನ ಮಗ. ನಾನು ಹೇಳ್ತೀನಿ, ರೈತರಿಗೆ ಸಹಾಯ ಮಾಡ್ಬೇಕು, ಮಾಡಕ್ಕಾಗಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು. ರೈತ ಪರ ಹೋರಾಟಗಾರರಿಗೆ ಅವಿವೇಕಿ ನನ್ನ ಮಕ್ಕಳು ಅಂತ ಅನ್ನಕ ಇವ್ರು ಯಾರ್ರಿ? ಏ ಇಲ್ದೇ ಇರೋದೆಲ್ಲ ಮಾಡ್ತಾರ, ಅನಾವಶ್ಯಕ ಅಂತಾರಲ್ಲ, ಅನಾವಶ್ಯಕ ಅವ್ರು ಮಾಡತ್ತಾರ ಕೆಲಸ, ನಾವಲ್ಲ. ಒಂದ್ ಪಕ್ಷದಿಂದ ಒಂದ್ ಪಕ್ಷಕ್ ಹೋಗಾರಲ್ಲ ರೈತರು, ಯಾವಾಗಿದ್ರು ಒಂದ ಶಾಲ ಹಾಕ್ತಾರ, ಸಿಂಬಲ್ ಬದ್ಲಿಸಂಗಿಲ್ಲ ಅವ. ನನಗ ಮುಂದಿನ ದಾರಿ ಹೇಳಕ ಏನಂತೂ ಮಾಡಿಲ್ಲ ಅವರು, ಅವ್ರಿಗೆ ಅದು ಗೊತ್ತಾಗ್ಬೇಕು. ಆ ಸೀಟ್ ನ್ಯಾಗ ಕುತ್ಕೊಂಡ್ಲೆ ಅವ್ರನ್ನ ಚೇಂಜ್ ಮಾಡ್ಬಿಡ್ತೈತ ಆ ಸೀಟ್ ಕುರ್ಚೆ. ಬೇರೆ ಮೊದ್ಲು ಅವರ ಅಲ್ಲ, ಇವ್ರು ಕೊಂಬೆಗಳ ಎಲ್ಲ ಮ್ಯಾಲಿರೋ ಸಚಿವಗಳು. ಅವರಂತೂ ಸಾರಿ ಕೇಳಿಲ್ಲ, ಸಾರಿ ಕೇಳತನ ಬಿಡೋದಿಲ್ಲ. ಅವ್ರಿಗೆ ತಿಳಿದು ಸಾರಿ ಕೇಳಿ ಹೋರಾಟ ಮಾಡ್ತೇವ್ರಿ. ಪ್ರತಿ ಗ್ರಾಮದಿಂದ ಹೋರಾಟ ಐತ್ರಿ, ಹೋರಾಟ ಐತಿ. ಇಷ್ಟು ಜನ ಬಂದೀವಿ, ಇಷ್ಟು ಜನ ಬಂದಿಲ್ಲ ಮೇಡಮ್. ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ.